ಮುಖ್ಯಮಂತ್ರಿಗಳ ಪದಕಕ್ಕೆ ಭಾಜನರಾದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಾಕ್ಟರ್ ಆರ್ ವೆಂಕಟೇಶ್ ಶುಭ ಕೋರಿದ ಜಿಲ್ಲೆಯ ಜನತೆ ಎರಡು ಸಾವಿರದ ಎಂಟರಲ್ಲಿ ಜಿಲ್ಲಾ ಗೃಹರಕ್ಷಕ ದಳದ ಗೌರವ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಶ್ರೀ ಕೆವಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ವೆಂಕಟೇಶ್ ರವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಕಳೆದ 2008ರಲ್ಲಿ ನೂತನ ಜಿಲ್ಲೆಯ ಪ್ರಥಮ ಸಮಾವೇಶನಾಗಿ ಆಯ್ಕೆಯಾಗಿ ಅಂದಿನ 150 ಸಂಖ್ಯಾಬಲದಿಂದ 1000 ಸಂಖ್ಯಾಬಲಗೆ ಹೆಚ್ಚಿಸಿ ಒಂದು ಕಚೇರಿ ಇಲ್ಲದೆ ಇರತಕ್ಕಂಥದ್ದನ್ನು ಒಂದು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಕಚೇರಿ ಬೃಹತ್ ಆಕಾರದ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಚೇರಿ ಎಲ್ಲವನ್ನು ಮಾಡಿ ನನ್ನ ಸೇವೆ ವಿಶಿಷ್ಟ ಸೇವೆಯನ್ನು ಗುರುತಿಸಿ ನನಗೆ ಸನ್ಮಾನ್ಯ ರಾಜ್ಯ ಸರ್ಕಾರ ನನಗೆ ಈ ಒಂದು ಮುಖ್ಯಮಂತ್ರಿಗಳ ಚಿನ್ನ ಪದಕವನ್ನು ಕೊಟ್ಟಿರತಕ್ಕಂಥದ್ದು ತುಂಬ ಹರ್ಷ ತಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಹಿತೈಷಿಗಳು ನಮ್ಮ ವಾರ್ಡಿನ ಕೌನ್ಸಿಲರ್ ಆಗಿರ್ತಕ್ಕಂಥ ಮೂರ್ತಿರವರು ನಮ್ಮ ವೇಣೂರವರು ನಮ್ಮ ಸುನೀಲ್ರವರು ಎಲ್ಲರೂ ಎಲ್ಲ ಹಿತೈಷಿಗಳು ಬಂದು ನನಗೆ ಸನ್ಮಾನ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಒಂದು ಹೆಮ್ಮೆ ಆಗ್ತಾಯಿದೆ. ನಾವು ಕಷ್ಟಪಟ್ಟರೆ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಕ್ಕೇ. ಪ್ರತಿಯೊಬ್ಬರಿಗೂ ತಮಗೆ ದೊರೆಯುವಂತಹ ಒಂದು ಅಲ್ಪ ಸ್ವಲ್ಪ ಸಮಯದಲ್ಲಿ ತಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಸೇವೆಯನ್ನು ಸಲ್ಲಿಸಿದ್ರೆ ಯಾವತ್ತಾದರೂ ಒಂದಿನ ಗುರುತೆ ಗುರುತಿಸ್ತಾರೆ, ಅದು ಎಲ್ರಿಗೂ ಮಾದರಿ ಆಗ್ತದೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆಯಾಗಿದೆ. ಚಿಕ್ಕಬಳ್ಳಾಪುರ ನಗರದ 20ನೇ ವಾರ್ಡಿನ ನಿವಾಸಿಯಾಗಿರುವ ಡಾಕ್ಟರ್ ಆರ್ ವೆಂಕಟೇಶ್ ರವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ನೀಡಿ ಗೌರವಿಸಿರುವ ಹಿನ್ನೆಲೆ ನಗರಸಭಾ ಸದಸ್ಯರಾದ ನರಸಿಂಹಮೂರ್ತಿ ಹಾಗೂ ನಗರದ ಹಲವಾರು ಮಂದಿ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿದರು. ನಮ್ಮ ಆರ್ ವೆಂಕಟೇಶ್ ಡಾಕ್ಟರ್ ಆರ್ ವೆಂಕಟೇಶ್ ಸಾಹೇಬರು ಪ್ರಥಮ ಬಾರಿಗೆ ನನಗೆ ಗೊತ್ತಾಗಿ ನನ್ನ ವಾರ್ಡಿನಲ್ಲಿ ಚಿನ್ನದ ಪದಕ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಅಂತ ಪಡೆದಿರುವಂಥದ್ದು ನಮಗೆ ಹೆಮ್ಮೆಯ ವಿಷಯ. ಅದರಲ್ಲಿ ನಮಗೆ ನಮ್ಮ ಹಿತೈಷಿಗಳು ಆಗ ನನ್ನ ಅನಂತ ಆತ್ಮೀಯರು ಸುಮಾರು ಅನಂತ ಯುವಕರಿಗೆ ಸುಮಾರು ಸಾವಿರಾರು ಜನಕ್ಕೆ ಅಂತ ಒಳ್ಳೆಯ ಗುರುಗಳು ಸಹ ಆಗಿರ್ತಾರೆ ಅವರು. ಅಂಥವರಿಗೆ ಇಂಥ ಗೌರವ ಸಿಕ್ಕಿರೋದು ನಮಗೂ ಒಂಥರ ಹೆಮ್ಮೆಯ ವಿಚಾರ. ಅದರಲ್ಲಿ ವಿಶೇಷವಾಗಿ ನನ್ನ ವಾರ್ಡಿನ ಸದಸ್ಯರಾಗಿರ್ತಾರೆ, ಒಂದು ಸದಸ್ಯರಾಗಿರ್ತಾರೆ, ಅದಕ್ಕೂ ಅದರಲ್ಲಿ ನನಗೆ ಹೆಮ್ಮೆ. ಆದ ಕಾರಣಕ್ಕೆ ನಾನು ನನ್ನಂಥ ಸ್ನೇಹಿತರು ನನ್ನ ಸ್ನೇಹಿತರು ಸುನೀಲ್ ಅವರು ನಮ್ಮ ವೇಣುವರು ಎಲ್ಲ ಸೇರಿಕೊಂಡು ನಾವು ಒಂದು ಅವರಿಗೆ ಸಣ್ಣ ಒಂದು ಗೌರವ ಸಲ್ಲಿಸ್ಬೇಕಂತ ಸುಮಾರು ದಿನಗಳು ಅಂದ್ಕೊಂಡಿದ್ವಿ. ಆದರೆ ಈ ದಿನ ಬಂದು ಅವರಿಗೆ ಅವ್ರ ಸುಗ್ರಹದಲ್ಲೇ ತಂದು ಗೌರವ ಸಲ್ಲುವಂಥ ಕಾರ್ಯಕ್ರಮ ಮಾಡಿದ್ವಿ. ಸಂತೋಷ ಹಾಗೂ ಗೌರವ ಅಂತ ತರುವಂಥ ವಿಷಯ ನನ್ನ ವಾರ್ಡಿಗೆ. ಇದೊಂದು ಯಾರು ಸಾಮಾನ್ಯವಾಗಿ ಇಂಥ ದುರ್ಗು ಭಾಳ ಅಪರೂಪ. ಆ ಅಪರೂಪದಲ್ಲಿ ನನ್ನ ವಾರ್ಡಿಗೆ ಇನ್ನೊಂದು ಅದೃಷ್ಟ. ಇಂಥ ಇನ್ನೂ ಸುಮಾರು ಪ್ರತಿಭೆಗಳು ನನ್ನ ವಾರ್ಡಲ್ಲೇ ಅಂತ ನಮ್ಮ ಕ್ಷೇತ್ರದಲ್ಲೇ ಬರಲಿ ಅಂತ ನಾವು ಹಾಯಿಸ್ತಾ ಇದೊಂದು ನಮ್ಮ ಸಂತಸದ ದಿನ ಅಂತ ನಾವು ತಿಳಿದು ಭಾವಿಸ್ತೀವಿ.